ಏಕಾಏಕಿ ಉಲ್ಟಾ ಹೊಡೆದ ಬಿ ಕೆ ಹರಿಪ್ರಸಾದ್ ವರ್ಕಿಂಗ್ ಕಮಿಟಿ ಸದಸ್ಯ ಸ್ಥಾನಕ್ಕಿಂತ ಬೇರೇನು ಬೇಕು ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಇವೆಲ್ಲ ಬೆಳವಣಿಗೆಗಾದ ಆಗದಂತಹ ಕೆಲವೇ ದಿನಗಳ ನಂತರದಲ್ಲಿ ಒಂದು ಸ್ಪೀಚ್ ವೈರಲ್ ಆಗುತ್ತೆ ಬಿ ಕೆ ಹರಿಪ್ರಸಾದ್ ಅವ್ರದ್ದು ನಮಗೆ ಸಿ ಎಂ ಮಾಡೋಕ್ಕ ಗೊತ್ತು ಸಿ ಎಂನ ಕೆಳಗಿಳಿಸೋಕ್ಕೋ ಗೊತ್ತು ಅಂತ ಅದಾದ ನಂತರದಲ್ಲಿ ಕೆಲ ದಿನಗಳ ನಂತರ ಕೆಲ ತಿಂಗಳುಗಳ ನಂತರ ಅವರ ನೇತೃತ್ವದಲ್ಲಿ ಒಂದು ಅತಿ ಹಿಂದುಳಿದ ವರ್ಗಗಳ ಸಮಾವೇಶವನ್ನು ನಡೆಯುತ್ತೆ ಅದರಲ್ಲಿ ಸಿದ್ದರಾಮಯ್ಯ ಅವರು ಧರಿಸೋ ವಾಚಿಂದ ಹಿಡಿದು ಜಾತ್ಯತೀತವಾದಿ ಅಂತೆಲ್ಲ ಹೇಳಿ ಅಲ್ಲಿ ಆ ಚಡ್ಡಿ ವಿಚಾರ ಎಲ್ಲ ಮಾತನಾಡಿ ಸುಮ್ಮನೆ ಲೇಬಲ್ ಹಾಕಂಡ್ ಬದುಕತ ಅವರೇ ಸಿದ್ದರಾಮಯ್ಯ ಅವರು ಅಂತ ಪರೋಕ್ಷವಾಗಿ ಗುಡುಗಿದ್ರು ಬಿ ಕೆ ಹರಿಪ್ರಸಾದ್ ಅವರು ಕರ್ನಾಟಕದ ಕಾಂಗ್ರೆಸ್ಗೆ ಅತಿ ದೊಡ್ಡ ಶತ್ರು ಆಗ್ತಾರೆ ಮಗ್ಗುಲ ಇದ್ದಾರೆ ಮೇಲಿಂದ ಮೇಲೆ ಕುಟುಕ್ತವ್ರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಪರವಹಿಸ್ಕೊತಾ ಇಲ್ಲ ನಾನೊಬ್ಬ ಸೀನಿಯರ್ ಆಗಿದ್ದರೂ ಕೂಡ ಸಿದ್ದರಾಮಯ್ಯ ಅವರು ಬೆಲೆ ಕೊಡ್ತಾಯಿಲ್ಲ ನನಗೆ ಸಚಿವ ಸ್ಥಾನ ಕೊಡಲಿಲ್ಲ ನನಗಿಂತ ಯಾರೋ ಒಂದೆರಡು ಸಲ ಗೆದ್ದವ್ರನ್ನೆಲ್ಲ ಮಾಡಿದ್ರಿ ನಾನು ಚುನಾವಣೆಗೆ ನಿಲ್ಲದೆ ಇರ್ಬೋದು ಆದರೆ ಕಾಂಗ್ರೆಸ್ನಲ್ಲಿ ನನ್ನದೇ ಆದಂಥ ಒಂದು ವರ್ಚಸ್ಸಿದೆ ಅದನ್ನು ಯಾವುದೇ ಕಾರಣಕ್ಕೂ ನೀವು ಕಡೆಗಣಿಸ್ಬಾರ್ದು ಅಂತ ಬಂಡಾಯವೆದ್ದಿದ್ದಂತಹ ಬಿ ಕೆ ಹರಿಪ್ರಸಾದ್ ಏಕಾಏಕಿ ಯುಟರ್ನು ಮಲ್ಲಿಕಾರ್ಜುನ ಖರ್ಗೆ ಅವರದ್ದು ಏನು ಭರವಸೆ ಕೊಟ್ಟರೋ ಅಥವಾ ಸಿದ್ದರಾಮಯ್ಯ ಅವರದ್ದೇನು ರಾಜಿ ಸಂಧಾನ ಮಾಡಿದ್ರು ಅಥವಾ ಡಿ ಕೆ ಶಿವಕುಮಾರ್ ಅವ್ರದು ಯಾವ ರೀತಿ ಕನ್ವಿನ್ಸ್ ಮಾಡಿದ್ರು ಅಥವಾ ರಾಹುಲ್ ಸೋನಿಯಾ ಯಾಕೆಂದರೆ ಬಿ ಕೆ ಹರಿಪ್ರಸಾದ್ ಅವ್ರ ಕಾಂಟ್ಯಾಕ್ಟ್ ಬರೀ ಇಲ್ಲಿಗೆ ಮಾತ್ರ ಅಲ್ಲ ರಾಹುಲ್ ಸೋನಿಯಾ ಗಾಂಧಿ ಏನಾದರೂ ಹೇಳಿದ್ರು ಗೊತ್ತಿಲ್ಲ ಟರ್ನ್ ಕಾಂಗ್ರೆಸ್ನಲ್ಲಿ ನನಗೆ ಅನ್ಯಾಯವೇ ಆಗಿಲ್ಲ ಅಂತ ಬಿ ಕೆ ಹರಿಪ್ರಸಾದ್ ಅವರು ಟರ್ನ್ ನೋಡಿದವ್ರೆ ನನಗೆ ವರ್ಕಿಂಗ್ ಕಮಿಟಿ ಸದಸ್ಯನ ಸ್ಥಾನ ನೀಡಿದ್ದಾರೆ ಅದಕ್ಕಿಂತ ಇನ್ನೇನು ಬೇಕು ನನಗೆ ವರ್ಕಿಂಗ್ ಕಮಿಟಿ ಸ್ಥಾನ ವರ್ಕಿಂಗ್ ಕಮಿಟಿ ಸದಸ್ಯನ ಸ್ಥಾನ ಇಷ್ಟಕ್ಕೆ ಅಲ್ಪತೃಪ್ತರಾಗ್ಬಿಟ್ರ ಬಿ ಕೆ ಹರಿಪ್ರಸಾದ್ ಅವರು ಇದು ಅಚ್ಚರಿಯ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಭುಗಿಲೇಳ್ತಿರುವಂಥ ಅಸಮಾಧಾನವನ್ನು ಕಟ್ಟಿ ಹಾಕಲು ಹೈಕಮಾಂಡ್ ಮತ್ತು ಒಂದಷ್ಟು ಜನ ಸ್ಥಳೀಯ ನಾಯಕರುಗಳು ಸಿ ಎಂ ಮತ್ತು ಡಿ ಸಿ ಎಂ ಸೇರಿದಂತೆ ಕೆಲವರು ಮನಸ್ತಾಪಗಳಿಗೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ ಹೀಗಾಗಿ ಕೋಲಾರದಲ್ಲಿ ನಡೆದಂಥ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವಂಥ ಬಿ ಕೆ ಹರಿಪ್ರಸಾದ್ ಅವರು ನಂಗೆ ಕಾಂಗ್ರೆಸ್ಸಲ್ಲಿ ಅನ್ಯಾಯನೇ ಆಗಿಲ್ಲ ನನಗೆ ವರ್ಕಿಂಗ್ ಕಮಿಟಿ ಸದಸ್ಯನ ಸ್ಥಾನ ಕೊಟ್ಟವ್ರೆ ಅದಕ್ಕಿಂತ ಇನ್ನೇನು ಬೇಕು ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೇರವಾಗಿ ಗುಡುಗಿದ್ರು ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯ ಅವರ ವಿರುದ್ಧ ಹೀಗಾಗಿ ಒಂದು ರೀತಿಯ ಒಳ್ಳೆಯ ಬೆಳವಣಿಗೆ ಬಿ ಕೆ ಹರಿಪ್ರಸಾದ್ ಅವರು ಯೂ ಟರ್ನ್ ಹೊಡೆದಿರೋ ತಪ್ಪೇನಲ್ಲ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಶಸ್ವಿಯಾಗಿ ಲೋಕಸಭಾ ಚುನಾವಣೆಯನ್ನು ಕೂಡ ಮುಂದುವರಿಸಬೇಕು ಅಥವಾ ಮುಗಿಸ್ಬೇಕು ಅಂದರೆ ಒಳ್ಳೆ ಲೆಕ್ಕಾಚಾರ ಅಂದರೆ ಬಿ ಕೆ ಹರಿಪ್ರಸಾದ್ ಏನು ಮಾಡ್ತಾರೆ ಬಿ ಕೆ ಹರಿಪ್ರಸಾದ್ಗೆ ಕೊಟ್ಟಿರುವಂಥ ಗ್ಯಾರಂಟಿಗಳು ಏನು ಅನ್ನೋದು ಅತಿ ದೊಡ್ಡ ಚರ್ಚೆ ವಿಚಾರ ಯಾಕೆಂದರೆ ಒಬ್ಬ ರೆಬಲ್ ನಾಯಕ ಇದ್ದಕ್ಕಿದ್ದಂಗೆ ತಮ್ಮ ಪಕ್ಷದ ಬಗ್ಗೆ ತಮ್ಮ ನಾಯಕರುಗಳ ಬಗ್ಗೆ ಒಳ್ಳೆ ಮಾತುಗಳನ್ನಾಡಿದ್ರೆ ಭಯ ಆಯ್ತದೆ ಎಲ್ಲಿ ಗೇವ್ ಮಾಡ್ತಾವ್ರ ಮತ್ತೆ ಮುಂದೆ ಇನ್ನೊಂದು ಬಾಂಬ್ ಆಗ್ತಾರ ಅಂತ ಕೋಲಾರದಲ್ಲಿ ಮಾತನಾಡ್ತಿರುವಂಥ ಪಿ ಕೆ ಹರಿಪ್ರಸಾದ್ ಅವರು ನನಗೆ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಕಾಂಗ್ರೆಸ್ ಅಲ್ಲಿ ಅಂತ ಹೇಳೋರೆ ಎಸ್ ಪಿ ಕೆ ಹರಿಪ್ರಸಾದ್ ಅವರ ಯೂಟರ್ನ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು